ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಡಬ್ಲ್ಯೂ ಒಬ್ಬ ಮಿಸ್ಟರಿ ವುಮೆನ್ನ ನ ಟ್ರೈ ಮಾಡ್ತಾ ಇದೆ ವಾರ್ ಗೇಮ್ಸ್ ಗೆ ಅದು ಯಾರು ಅಂತ ತಿಳಿಸ್ಕೊಡ್ತೀನಿ ಡಬ್ಲ್ಯೂ ಲೀಕ್ ಮಾಡಿದೆ ಅಂತ ಹೇಳ್ಬೋದು ಡ್ರೂ ಮ್ಯಾಕೆಂಟೈರ್ ಇರೋರಿಗೆ ಬೇಕಂತೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಎಸ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಜಾನ್ ಮಾಕ್ಸ್ಲಿ ಅವರು ಸೋತಿದ್ದಾರೆ ತಮ್ಮ ಎ ಇ ಡಬ್ಲ್ಯೂ ಚಾಂಪಿಯನ್ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿವೆ ಮಾಡಬೇಕು ಅಂದ್ರೆ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರುವುದಾದ್ರೆ ನಿನ್ನೆ ನಡೆದಂತಹ ಎ ಡಬ್ಲ್ಯೂ ಶೋ ಅಲ್ಲಿ ನಮ್ಮ ಎಂ ಜೆ ಎಫ್ ಓರು ಹೊಸ ಎ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ ಅಂತ ಹೇಳ್ಬಹುದು ಅಂಡ್ ನಮ್ಮ ಜಾನ್ ಮಾಕ್ಸ್ಲಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ ಅಂಡ್ ಫ್ಯಾನ್ಸ್ ಗಳೆಲ್ಲ ಖುಷಿಯಾಗಿದ್ದಾರೆ ಎಂ ಜೆ ಎಫ್ ಫ್ಯಾನ್ಸ್ ಗಳೆಲ್ಲ ಎಂ ಜೆ ಎಫ್ ಓರು ಫೈನಲಿ ಎ ಡಬ್ಲ್ಯೂ ಚಾಂಪಿಯನ್ ಆದ್ರು ಅಂತ ಸಖತ್ತು ಖುಷಿನ ಪಡ್ತಾ ಇದ್ದಾರೆ ಬಟ್ ಡಿ ಎಂಬ್ರೋಸ್ ಅವರ ಫ್ಯಾನ್ಸ್ ಗಳು ಆಮೇಲೆ ಕೆಲವು ಡಬ್ಲಬ್ಲ್ಯೂ ಫ್ಯಾನ್ಸ್ ಗಳು ಸಕ್ಕತ್ತು ಬೇಜಾರ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಶೀಲ್ಡ್ ಟೆನ್ ಇಯರ್ಸ್ ಆನಿವರ್ಸರಿ ನಡೀತಾ ಇದೆ ಅಂಡ್ ಡಬ್ಡಬ್ಲ್ಯೂ ಫ್ಯಾನ್ಸ್ ಗಳೆಲ್ಲ ಒಂದು ರೇಂಜ್ ಖುಷಿನೇ ಖುಷಿನೇ ಇದ್ರು ನಮ್ಮ ಜಾನ್ ಮಾಕ್ಸ್ಲಿ ಅವರು ಎ ಡಬ್ಲ್ಯೂ ಇದ್ರು ಕೂಡ ಮೂರು ಜನ ಕೂಡ ಚಾಂಪಿಯನ್ಸ್ ಆಗಿದ್ರಲ್ಲ ನಮ್ಮ ರೋಮನ್ ರೈನ್ಸ್ ಅವರು ಅಂಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗಿದ್ದಾರೆ ನಮ್ಮ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ ನಮ್ಮ ಡೀನ್ ಎಂಬ್ರೋಸ್ ಅವರು ಡಬ್ಲ್ಡಲ್ಯೂ ಇಲ್ಲ ಅಂದ್ರೂ ಕೂಡ ಎ ಡಬ್ಲ್ಯೂ ಇಲ್ಲಿ ಎ ಡಬ್ಲ್ಯೂ ಚಾಂಪಿಯನ್ ಆಗಿದ್ರಲ್ಲ ಅಂತ ಸಕತ್ತು ಖುಷಿನ ಪಡ್ತಾ ಇದ್ರು ಅಂಡ್ ಅದೇ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಬಟ್ ಈ ಟೈಮಲ್ಲಿ ನಮ್ಮ ಜಾನ್ ಮಾಕ್ಸ್ಲಿ ಅವ್ರನ್ನ ಎಫ್ ಅವರ ಮೇಲೆ ಸೋಲ್ಸಿರೋದು ಸ್ವಲ್ಪ ಬೇಜಾರನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಕೆಲವು ಜನಗಳಿಗೆ ಅಂಡ್ ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು ಜಾನ್ ಮಾಕ್ಸ್ಲಿನ ಈ ಟೈ ಇದೊಂದು ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ತಿಂಗ್ಳು ಸ್ಟ್ರಾಂಗ್ಲಿ ಏನಾದ್ರು ಸೋಲ್ಸಿದ್ರೆ ಚೆನ್ನಾಗಿರೋದು ಅಂತ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಎ ಡಬ್ಲ್ಯೂ ಬುಕ್ಕಿಂಗ್ಸ್ ಹಂಗೆ ಇರುತ್ತೆ ಅಂತ ಅನ್ಸುತ್ತೆ ಅಂಡ್ ನಮ್ಮ ಎಂ ಜೆ ಎಫ್ ಅವರು ನ್ಯೂ ಎ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ ಎಸ್ ಡಿ ನೆಮ್ ರೋಸು ಶೀಲ್ಡ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಡಬ್ಲ್ಯೂ ಕೂಡ ಅಫಿಷಿಯಲ್ ಆಗಿ ಎರಡು ದಿನದ ಹಿಂದೆ ಪೋಸ್ಟ್ ಹಾಕಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಟೆನ್ ಇಯರ್ಸ್ ಎಗೋ ಟುಡೇ ರೋಮನ್ ರೈನ್ಸ್ ಸೆತ್ ರೋಲೆನ್ಸ್ ಅಂಡ್ ಡಿ ನೆಮ್ ರೋಸ್ ರಶಿಡ್ ಇನ್ ದ ರಿಂಗ್ ಅಂಡ್ ಚೇಂಜ್ ದ ಡಬ್ಲ್ಯೂ ಡಬ್ಲ್ಯೂ ಹಿಸ್ಟ್ರಿ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಡಿ ನೆಮ್ ರೋಸ್ ಅವರ ನೇಮ್ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಮೆನ್ಷನ್ ಮಾಡಿದೆ ಮೆನ್ಷನ್ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಶೀಲ್ಡ್ ಆಗಿರೋದ್ರಿಂದ ಮೆನ್ಷನ್ ಮಾಡಿದೆ ಅಂತ ಹೇಳ್ಬೋದು ಡಿ ನೆಮ್ ರೋಸ್ ಅವರ ನೇಮ್ನ ಸೊ ಸಕತ್ತು ಖುಷಿ ಆಗ್ತಾ ಇದೆ ನನಗೂ ಅಂಡ್ ಡಿ ಫ್ಯಾನ್ಸ್ಗೂ ಕೂಡ ಖುಷಿ ಆಗಿರುತ್ತೆ ಡಬ್ಲ್ಯೂ ಡಿ ನೆಂಬ ನೇಮ್ ನ ಮೆನ್ಷನ್ ಮಾಡಿದೆ ಅಂತ ಎಸ್ ನಾನು ಕೆಲವು ದಿನಗಳಿಂದ ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಡಿ ನೆಂಬ್ರಸ್ ಅವರ ನೇಮ್ ನ ಮೆನ್ಶನ್ ಮಾಡಿಲ್ಲ ಅಂತ ಬಟ್ ಈಗ ಡಬ್ಲ್ಯೂ ಮೆನ್ಷನ್ ಮಾಡ್ತಾ ಇದೆ ಸೊ ಖುಷಿ ಆಯ್ತು ನಿಮಗೆ ಅನಿಸ್ತು ನೋಡಿ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರುವಂತದ್ದು ಡ್ರೂಮ್ ಮ್ಯಾಕ್ ಟೈರ್ ಅವರ ಬಗ್ಗೆ ಎಸ್ ನಮ್ಮ ಡ್ರೂ ಮ್ಯಾಕಿನ್ ಟೈಯರ್ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನನ್ನ ನೆಕ್ಸ್ಟ್ ಗೋಲು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಅಂತ ಎಸ್ ಅವರ ಕರಿಯರ್ ಅಲ್ಲಿ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ ಸೊ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ರೆ ಗ್ರಾಂಡ್ ಸ್ಲಾಮ್ ಚಾಂಪಿಯನ್ ಆಗ್ತಾರೆ ಅಂತ ಹೇಳ್ಬಹುದು ಸೊ ಅದಕ್ಕೋಸ್ಕರ ಅವರು ನೆಕ್ಸ್ಟ್ ವಾರ್ಗೆ ಆದ್ಮೇಲೆ ಪ್ರಾಬಬ್ಲಿ ಸತ್ ಫ್ರಿಕಿನ್ ರೋಲಿನ್ಸ್ ಅವರ ಮೇಲೆ ಹೋಗುವಂತ ಚಾನ್ಸಸ್ ಇದೆ ನಾನು ಕೂಡ ವೈಟ್ ಮಾಡ್ತಾ ಇದ್ದೀನಿ ನಮ್ಮ ಸತ್ ರೋಲಿನ್ಸ್ ಅಂಡ್ ಡ್ರೂಮ್ ಆಕೆಂಟ್ ಅವರ ಮ್ಯಾಚ್ ಗೆ ನನಗೆ ಅನ್ಸುತ್ತೆ ಈ ಮ್ಯಾಚ್ ಏನಾದರೂ ನಮಗೆ ರಸ ಮನೆಯಲ್ಲಿ ನೋಡೋದಕ್ಕೆ ಸಿಕ್ಕರೆ ತುಂಬಾ ಒಳ್ಳೆಯ ಮ್ಯಾಚ್ ಆಗೋ ಎಲ್ಲ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಅಂಡ್ ರಸ ಮನೆಯಲ್ಲಿ ನಮ್ಮ ಡ್ರೂಮ್ ಆಕೆಂಟ್ ಅವರಿಗೆ ಚಾನ್ಸ್ ಕೂಡ ಇರುತ್ತೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಯಾಕಂದ್ರೆ ನನಗೆ ಈಗ ಅನ್ಸೋದಿಲ್ಲ ನಮ್ಮ ರಾಲಿನ್ಸ್ ಅವರು ಇಷ್ಟು ಬೇಗ ತಮ್ಮ ಚಾಪಿಯನ್ಶಿಪ್ ಾರೆ ಅಂತ ಸೊ ರಸಮದಲ್ಲಿ ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಡ್ರೂ ಮ್ಯಾಕೆನ್ ಟೈರ್ ಅವರು ಕೂಡ ಹೇಳ್ತಾರೆ ನಾನು ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಹೋಗ್ತೀನಿ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಬ್ರೇ ವೈಟ್ ಅವರ ಬಗ್ಗೆ ನಮಗೆ ಬ್ರೇ ವೈಟ್ ವರ್ಸಸ್ ಎಲೆನೈಟ್ ಅವರ ನಡುವೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಪ್ರಾಬಬ್ಲಿ ಇವರ ನಡುವೆ ಒಂದು ಮ್ಯಾಚ್ ಕೂಡ ಆಡ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ಅದು ಸರ್ವೈವರ್ ಸೀರೀಸ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಶೋ ಅಥವಾ ಸ್ಮ್ಯಾಕ್ ಡೋನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂಡ್ ಆ ಮ್ಯಾಚ್ ಅಲ್ಲಿ ನಮ್ಮ ಬ್ರೇ ವೈಟ್ ಅವರು ಸೋಲ್ತಾರೆ ಅಂತ ಸಖತ್ತು ರೂಮರ್ಸ್ ಗಳು ಬರ್ತಾ ಇದೆ ಎಸ್ ಬ್ರೇವ್ ವೈಟ್ ಅವರು ರಿಟರ್ನ್ ಆಗಿ ಮೊದಲನೇ ಮ್ಯಾಚ್ ಅಲ್ಲಿ ಸೋಲ್ತಾರೆ ಅಂಡ್ ಅವರು ಗೆಲ್ತಾರೆ ಅಂತ ಸಕತ್ತು ರೂಮರ್ಸ್ ಗಳು ಬರ್ತಾ ಇದೆ ಇದಕ್ಕೆ ಕಾರಣ ಆಂಕಲ್ ಹೌಡಿ ಅವರು ಗೊತ್ತಿರಬಹುದು ನಮ್ಮ ಬ್ರೇವೈಟ್ ಅವರು ತಮ್ಮ ಇನ್ನರ್ ಡೀಮನ್ ಅನ್ ಜೊತೆ ಫೈಟ್ ಮಾಡ್ತಾ ಇರೋದ್ರಿಂದ ಪ್ರಾಬಬ್ಲಿ ಆಂಕಲ್ ಹೌಡಿ ಅವರ ಸೆಗ್ಮೆಂಟ್ ಅಂಡ್ ಏನಾದ್ರೂ ಆಗಿ ನಮ್ಮ ಬ್ರೇವ್ ವೈಟ್ ಅವರು ಸೋಲ್ತಾರೆ ಅಂತ ಫ್ಯಾನ್ಸ್ ಗಳು ಕೂಡ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂಡ್ ರೂಮರ್ಸ್ ಗಳು ಕೂಡ ಇದೇ ರೀತಿ ಬರ್ತಾ ಇದೆ ಬ್ರೇವೈಟ್ ಅವರು ತಮ್ಮ ಮೊದಲನೇ ಮ್ಯಾಚ್ ಅಲ್ಲಿ ಸೋಲ್ತಾರೆ ಅಂತ ಸಖತ್ತು ರೂಮರ್ಸ್ ಗಳು ಬರ್ತಾ ಇದೆ ನಮ್ಮ ಬ್ರೇವೈಟ್ ಅವರೇ ಈ ಡಿಸಿಷನ್ ತಗೊಳ್ಳೋದು ಅವರ ಕ್ರಿಯೇಟಿವಿಟಿನ ಅವರೇ ಡಿಸಿಷನ್ ಮಾಡ್ತಾರೆ ನಾನು ಈ ಮ್ಯಾಚ್ ಅಲ್ಲಿ ಗೆಲ್ಬೇಕು ಈ ಮ್ಯಾಚ್ ಅಲ್ಲಿ ಸೋಲ್ತಾರೆ ಅಂತ ಸೊ ಬ್ರೇವೈಟ್ ಅವ್ರು ಏನಾದರೂ ಸೋಲ್ಬೇಕು ಅಂತ ಅನ್ಕೊಂಡಿದ್ರೆ ಅವರು ಪಕ್ಕ ಸೋಲ್ತಾರೆ ಯಾಕಂದ್ರೆ ವೈಟ್ ಅವರು ಮ್ಯಾಚಸ್ ಗಳ ಬಗ್ಗೆ ಏನು ಕೂಡ ತಲೆ ಕೆಡಿಸಿಕೊಳ್ಳುದಿಲ್ಲ ಅವರು ತಲೆ ಕೆಡಿಸಿಕೊಳ್ಳೋದು ಸ್ಟೋರಿ ಲೈನ್ ಬಗ್ಗೆ ಮಾತ್ರ ಸೊ ಸ್ಟೋರಿ ಲೈನ್ ಚೆನ್ನಾಗಿ ಹೋಗ್ಬೇಕು ಅಂತ ಅವರ ಇಚ್ಛೆ ಸೊ ಡಾಂಕಲ್ ಹೌಡಿ ಅವರು ಬಂದ್ಬಿಟ್ಟು ಅಂಡ್ ಬ್ರೇವೈಟ್ ಅವರು ಇನ್ನರ್ ಡಿಮನ್ ಜೊತೆ ಫೈಟ್ ಮಾಡ್ತಿರೋದ್ರಿಂದ ಪ್ರಾಬಬ್ಲಿ ಬ್ರೇ ವೈಟ್ ಅವರು ತಮ್ಮ ಮೊದಲನೇ ಮ್ಯಾಚ್ ಅಲ್ಲೇ ಸೋಲೋದು ನೋಡೋದಕ್ಕೆ ಸಿಗ್ಬಹುದು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ವುಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ಫಿಫ್ತ್ ಕಂಪೆಟಿಟರ್ ಯಾರಾಗ್ತಾರೆ ಅಂತ ಸಖತ್ತು ರೂಮರ್ಸ್ ಗಳು ಓಡಾಡ್ತಾ ಇದೆ ಶಾರ್ಲಿಟ್ ಪ್ಲೇಯರ್ ಅವರು ಬರಬಹುದು ನಮ್ಮ ಬೆಕ್ಕಿ ಲಿಂಚ್ ಅವರು ಬರಬಹುದು ಅಂಡ್ ರೀಸೆಂಟ್ ಆಗಿ ಕ್ಯಾಂಡಿಸ್ಲಿ ಅವರು ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟು ಅಂತ ರಿಪೋರ್ಟ್ಗಳು ಬರ್ತಾ ಇತ್ತು ಬಟ್ ಈಗ ಡಬ್ಲ್ಯೂ ಒಂದು ಹಿಂಟ್ ನ ಬಿಟ್ಕೊಂಡಿದೆ ಅಂತ ಹೇಳ್ಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ಲೂ ಕಲರ್ ಏನೋ ಒಂದು ಹೇರ್ ತರ ಇರುತ್ತೆ ಜನ ಮಾಡ್ಬಿಟ್ಟು ಇಲ್ಲಿ ಡಬ್ಲ್ಯೂ ಹಿಂಟ್ ನ ಬಿಟ್ಕೊಟ್ಟಿದೆ ನೀಲಿ ಕಲರ್ ಕೂದಿರೋದು ಯಾರಿಗೆ ನಮ್ಮ ಸಾಶಾ ಬ್ಯಾಂಕ್ ಅವರು ತಮ್ಮ ಸರ್ಪ್ರೈಸ್ ಎಂಟ್ರಿನ ಕೊಡಬಹುದು ಸರ್ವೈವರ್ ಸೀರೀಸ್ ಅಲ್ಲಿ ಸ್ಪಾಟ್ ಗೆ ಅಂತ ಹೇಳ್ತಾ ಇದ್ದಾರೆ ಇದು ಆಗುವಂತ ಚಾನ್ಸಸ್ ಇದೆ ಗೊತ್ತಿಲ್ಲ ಯಾರಾದರೂ ಒಬ್ಬರು ಶಾಕಿಂಗ್ ಎಂಟ್ರಿ ತಗೊ ಬಂದ್ರೆ ನಮಗೆಲ್ಲ ಸಖತ್ತು ಖುಷಿ ಆಗುತ್ತೆ ನನಗೆ ಅನ್ಸುತ್ತಂಗೆ ಕ್ಯಾಂಡಿಸ್ಲೀನ ಬಿಟ್ಬಿಟ್ಟು ಇನ್ಯಾರೇ ಬಂದ್ರು ನಾನಂತೂ ಖುಷಿ ಪಡ್ತೀನಿ ಬೆಕ್ಕಿಲವ್ರು ಬಂದರೂ ಖುಷಿನೇ ಶಾರ್ಲಿಟ್ ಫ್ಲಯರ್ ಅವರು ಬಂದರೂ ಖುಷಿನೇ ಅಂಡ್ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಬಂದರೆ ಇನ್ನೂ ಖುಷಿ ಆಗುತ್ತೆ ನೋಡೋಣ ಯಾರು ಬರ್ತಾರೆ ಅಂತ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಇಂಟ್ನ ಬಿಟ್ಕೊಟ್ಟಿದೆ ಅಂತ ಎಲ್ಲ ಸೊ ಎಲ್ಲ ಟ್ವಿಟರಲ್ಲೆಲ್ಲ ಕಮೆಂಟ್ನ ಮಾಡ್ತಾ ಇದ್ದಾರೆ ಅಸ್ ಪ್ರಾಬಬ್ಲಿ ಇದು ಸಾಶಾ ಬ್ಯಾಂಕ್ಸ್ ಆಗಿರ್ಬೋದು ಸಾಶಾ ಬ್ಯಾಂಕ್ಸ್ ಆಗಿರ್ಬೋದು ಅಂತ ಅಂಡ್ ನಿಮ್ಗೆ ಏನನ್ಸುತ್ತೆ ಈ ಐದನೇ ವ್ಯಕ್ತಿ ಯಾರು ವುಮೆನ್ಸ್ ವಾರ್ ಗೇಮ್ಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ